ಇಂಥ ಇವತ್ತಿನ ವೇದ ಚಿತ್ರ 125ನೇ ಚಿತ್ರ ಶಿವಣ್ಣ ಅವರದು ಇದು ಆರಂಭ ಆಗುವ ಸಂದರ್ಭದಲ್ಲಿ ನಾನು ಅವನ್ನ ಅವರ ತಂದೆಯವರನ್ನು ನೋಡಿದಂಥ ಒಬ್ಬ ನಟನಾಗಿ ನನ್ನ ಸಲಹೆ ಇಷ್ಟೇ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಜೊತೆ ಒಂದು ದೊಡ್ಡ ಸೃಜನಶೀಲ ತಂಡ ಇರ್ತಿತ್ತು ಅವರು ಜನರಿಗೆ ಯಾವ ರೀತಿಯ ಸಿನಿಮಾಗಳನ್ನು ಕೊಡಬೇಕು ಅದು ಒಂದು ರೀತಿ ಒಂದು ಕಡೆ ಮನರಂಜನೆ ಇನ್ನೊಂದು ರೀತಿಯಲ್ಲಿ ಅದು ಮಾರ್ಗದರ್ಶನ ಕೂಡ ಜನರಿಗೆ ಧೈರ್ಯ ಅಸ್ಥೈರ್ಯ ಕೊಡುವಂಥ ಒಳ್ಳೊಳ್ಳೆ ಕಥೆಗಳನ್ನು ಆರಿಸಿ ಒಂದೇ ಥರದ ಕಥೆಗಳನ್ನು ಮಾಡ್ತಿರಲಿಲ್ಲ ಇಲ್ಲೊಂದು ಸಾಮಾಜಿಕ ಚಿತ್ರ ಮಾಡಿದರೆ ಅಲ್ಲೊಂದು ಪೌರಾಣಿಕ ಅಲ್ಲೊಂದು ಐತಿಹಾಸಿಕ ಚಿತ್ರ ಮಾಡಿದರೆ ಇಲ್ಲೊಂದು ಜಾನಪದ ಇಲ್ಲೊಂದು ಕಾಮಿಡಿ ಮಾಡಿದರೆ ಅಲ್ಲೊಂದು ಟ್ರಾಜಿಡಿ ಇಲ್ಲ ಒಂದು ಸಂಗೀತ ಪ್ರಧಾನ ಚಿತ್ರವಾದರೆ ಇನ್ನೊಂದು ಕಡೆ ಬೇರೊಂದು ಈ ರೀತಿ ನವರಸಗಳಲ್ಲೂ ಚಿತ್ರಗಳನ್ನು ಮಾಡಿ ಎಷ್ಟೊಂದು ಕಾಲದಿಂದ ಕರ್ನಾಟಕವನ್ನು ಕನ್ನಡಿಗರನ್ನು ಅವರು ಮನರಂಜಿಸಿದ್ದಾರೆ ಅವರ ಮನಸ್ಸನ್ನು ಹೃದಯವನ್ನು ಸೂರೆಗೊಂಡಿದ್ದಾರೆ ಅಂಥ ಈ ರಾಜ್ಕುಮಾರ್ ಅವರ ಮಗನಾಗಿ ಇವತ್ತು ಗೀತಾ ಅವರು ಮತ್ತು